ಹಲೋ ಫ್ರೆಂಡ್ಸ್, ನಮಸ್ತೆ. ಈ ವಿಡಿಯೋದಲ್ಲಿ ಪಿ ಯು ಲೆಕ್ಚರರ್ಸ್ ಸ್ಯಾಲ್ರಿ, ಸೊ ಪಿ ಯು ಉಪನ್ಯಾಸಕರ ವೇತನ, ಅದರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಗ್ರೂಪ್ ಬಿ ಉದ್ಯೋಗ ಆಗಿದೆ. ಇದಕ್ಕೆ ಪೇ ಸ್ಕೇಲ್ ಬಂದು 43,100 ರಿಂದ 83,900 ಇದೆ ಪೇ ಸ್ಕೇಲು. ಈಗ ನಮಗೆ ಪೇ ಸ್ಕೇಲ್ 43,000ರಿಂದ 100 ಆಗಿದೆ. ಸೊ ಅದೇ ನಮಗೆ ಬೇಸಿಕ್ ಪೇ ಆಗಿ ಬರುತ್ತೆ, ಬೇಸಿಕ್ ಸ್ಯಾಲ್ರಿ ಆಗಿ 43,100. ಸೊ ಇದಕ್ಕೆ ನಾವು ಡಿ ಎನ ಆ್ಯಡ್ ಮಾಡ್ತೀವಿ. ಡಿ ಎ ಅಂತಂದರೆ ಡಿಯರ್ನೆಸ್ ಅಲೋಯನ್ಸಸ್. ಇದು ಪರ್ಸೆಂಟೇ 11.25% ಇದೆ ಪ್ರೆಸೆಂಟು, ಇದನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಎಚ್ ಆರ್ ಎ 8%. ನಮ್ಮ ಕರ್ನಾಟಕ ಗೌರ್ಮೆಂಟು 3 ವೇಸಸ್ಸಲ್ಲಿ ಕೊಟ್ಟಿದೆ, 8%, 16%, 24%. ಈ 8% ಯಾರು ಕೊಡ್ತಾರೆ ಅಂತಂದರೆ ತಾಲೂಕುಗಳಲ್ಲಿ ಮಾಡ್ತಿರ್ತಾರಲ್ವಾ ಪಿ ಯು ಲೆಕ್ಚರರು, ಸೊ ಅವ್ರಿಗೆ 8%. 16% ಬಂದು ಮಹಾನಗರ ಪಾಲಿಕೆಗಳಿರುತ್ತಲ್ವ ಅಲ್ಲಿ, 24 BBMP ವ್ಯಾಪ್ತಿಯಲ್ಲಿ ಯಾರು ಮಾಡ್ತಿರ್ತಾರೋ ಪಿ ಯು ಲೆಕ್ಚರರ್ಸು ಅವ್ರಿಗೆ 24% ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿ ಕೊಡ್ತಾರೆ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಗ್ರಾಸ್ ಸ್ಯಾಲ್ರಿ ಬರುತ್ತೆ ನಮಗೆ. ಇದರಲ್ಲಿ ಮೆಡಿಕಲ್ ಅಲೋನ್ಸಸ್ ಬರಲ್ಲ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್ಗೆ ಮೆಡಿಕಲ್ ಅಲೋನ್ಸಸ್ ಬರಲ್ಲ. ಸೊ ಬೇಸಿಕ್ ಸ್ಯಾಲ್ರಿಗೆ ಡಿ ಎ ಹೆಚ್ ಆರ್ ಎನ ಕ್ಯಾಲ್ಕುಲೇಷನ್ ಮಾಡಿ ಆ್ಯಡ್ ಮಾಡಿ ಟೋಟಲ್ ಸ್ಯಾಲ್ರಿನ ಕೊಡ್ತಾರೆ. ನೆಕ್ಸ್ಟ್ ಡಿಡಕ್ಷನ್ಸ್ ಅನ್ನೋದಿದೆ. ಡಿಡಕ್ಷನ್ಸ್ ಒಂದು ಪಿ ಟಿ ಇದೆ, ಪ್ರೊಫೆಷ್ನಲ್ ಟ್ಯಾಕ್ಸು, ಇದು ಪ್ರೆಸೆಂಟ್ 200 ಇದೆ, ಅದನ್ನು ಡಿಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ETIS ಎಂಪ್ಲಾಯ್ಡ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮು, ಇದಕ್ಕೆ ಸ್ವಲ್ಪ ಡಿಡಕ್ಷನ್ ಆಗುತ್ತೆ. ಮತ್ತು NPS ನ್ಯಾಷನಲ್ ಪೆನ್ಷನ್ ಸ್ಕೀಮು, ಇಷ್ಟು ಡಿಡಕ್ಷನ್ಸ್ ಆಗಿ ನಮಗೆ ರಿಮೈನಿಂಗು ಗ್ರಾಸ್ ಸ್ಯಾಲ್ರಿ ಆಗಿ ಬರುತ್ತೆ. ಸೊ ಇಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.